ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರಜ್ವಲ್ ಸೊ ಇವತ್ತು ಸಾರ್ವಜನಿಕ ಸಾಲದ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಬಂತೀನಿ ಸಾರ್ವಜನಿಕ ಸಾಲ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡೋದಕ್ಕೆ ಬರ್ತಾ ಇದ್ದೀನಿ ಸೊ ಸಾರ್ವಜನಿಕ ಸಾಲ ಹಣಕಾಸಿನಲ್ಲಿ ಒಂದು ಪ್ರಮುಖ ಪದವಾಗಿದೆ ಮತ್ತು ಅದನ್ನು ಅಧ್ಯಯನ ಮಾಡುವ ಜನರು ಅದೇನಂತ ತಿಳ್ಕೊಂಡು ಅಧ್ಯಯನ ಮಾಡಬೇಕು ಈಗ ನಾವು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ಫಸ್ಟ್ ಇದರ ಅರ್ಥವನ್ನು ನಾವು ನೋಡೋಣ ಸಾರ್ವಜನಿಕ ಸಾಲ ಅಂದರೆ ಏನು ಅಂತ ನಾವು ಇವಾಗ ಸ್ವಲ್ಪ ಡಿ ಅರ್ಥ ಅಧ್ಯಯನ ಮಾಡ್ತಾ ಹೋಗೋಣ ಇದು ಅಭಿವೃದ್ಧಿ ನಿಧಿಗಳನ್ನು ಪೂರೈಸಲು ಸರ್ಕಾರದಿಂದ ಸಾರ್ವಜನಿಕರಿಗೆ ನೀಡಬೇಕಾದ ಒಟ್ಟು ಮೊತ್ತವಾಗಿದೆ ಸಾರ್ವಜನಿಕ ಹಣಕಾ ಸಾರ್ವಜನಿಕ ಹಣಕಾಸಿನಲ್ಲಿ ಇದನ್ನು ಸಾರ್ವಜನಿಕ ಹಿತಾಸಕ್ತಿ ಸರ್ಕಾರಿ ಸಾಲ ರಾಷ್ಟ್ರೀಯ ಸಾಲ ಮತ್ತು ಸಾರ್ವಭೌಮ ಸಾಲ ಅಂತ ಕರೀತಾರೆ ಸಾರ್ವಜನಿಕ ಸಾಲವನ್ನು ದೇಶದೊಳಗಿನ ಪಾಲುದಾರರಿಗೂ ಸಹ ನೀಡಲಾಗುತ್ತೆ ವಿದೇಶಿ ನಾಯಕರು ಸಹ ಸಾರ್ವಜನಿಕರಿಗೆ ಹಣವನ್ನು ನೀಡಬಹುದು ಆದರೆ ಈ ರೀತಿ ಸಾಲನ್ನು ಬಾಹ್ಯ ಸಾಲ ಅಂತ ಕರೆಯಲಾಗುತ್ತೆ ಸರ್ಕಾರಿ ಬಾಂಡ್ಗಳು ಮತ್ತು ಬಿಲ್ಗಳನ್ನು ಹಸ್ತಾಂತರಿಸುವ ಮೂಲಕ ಸರ್ಕಾರವು ಸಾರ್ವಜನಿಕ ಸಾಲವನ್ನು ರಚಿಸಬಹುದು ಎಲ್ಲ ಹಿಂದಿನ ಕೊರತೆಗಳ ಸೇರ್ಪಡೆಯ ಎಲ್ಲ ಹಿಂದಿನ ಕೊರತೆಗಳ ಸೇರ್ಪಡೆಯಾದ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಕರೆಯಲಾಗುತ್ತೆ ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಸಾಲವನ್ನು ವಿಶ್ಲೇಷಿಸಲು ಬಯಸಿದರೆ ಮರುಪಾವತಿಯ ಅವಧಿಯನ್ನು ಪರಿಶೀಲಿಸುವುದು ಸಾಮಾನ್ಯ ವಿಧಾನವಾಗಿದೆ ಸಾಲವು ಅಲ್ಪಾವಧಿಯ ಮಧ್ಯಮ ಅವಧಿಯ ಅಥವಾ ದೀರ್ಘಾವಧಿಯದ್ದಾಗಿರಬಹುದು ಒಂದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಸಾಲವನ್ನು ಸಾಮಾನ್ಯವಾಗಿ ಅಲ್ಪಾವಧಿಯ ಸಾಲ ಅಂತ ಕರೀತಾರೆ ಆಮೇಲೆ ದೀರ್ಘಾವಧಿ ಅಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಸುಮಾರು ಹತ್ತು ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ದೀರ್ಘಾವಧಿಯ ಸಾಲ ಅಂತ ನಾವು ಹೇಳ್ಬೋದು ಸೊ ಈ ಅಡಿಯಲ್ಲಿ ಸಾರ್ವಜನಿಕ ಸಾಲ ಬರುತ್ತೆ ಸೊ ಈ ಎರಡು ಶ್ರೇಣಿಗಳ ನಡುವೆ ಇರುವ ಒಂದು ಮಧ್ಯಮ ಅವಧಿಯ ಸಾಲ ಅಂತ ಇದನ್ನು ನಾವು ಕರೆಯಲಾಗ ಕರಿತೀವಿ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಸಾಲದ ನಡುವೆ ಏನು ಮಧ್ಯಮ ಶ್ರೇಣಿಯ ಅವಧಿ ಇರುತ್ತೆ ಸೊ ಇದನ್ನು ಈ ಅವಧಿಯಲ್ಲಿ ನೀಡುವ ಒಂದು ಸಾಲವನ್ನು ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ ಫ್ರೆಂಡ್ಸ್ ಇವಾಗ ನಾವು ಸಾರ್ವಜನಿಕ ಸಾಲದ ವಿಧಗಳನ್ನ ನೋಡೋಣ ಸೊ ಇದರಲ್ಲಿ ಮುಖ್ಯವಾಗಿ ನಾಲ್ಕು ವಿಧ ಬರುತ್ತೆ ಸೊ ಆ ನಾಲ್ಕು ವಿಧಗಳಲ್ಲಿ ನಾವೀಗ ಮೊದಲನೇ ಒಂದು ವಿಧವನ್ನು ನೋಡೋಣ ಆಂತರಿಕ ಮತ್ತು ಬಾಹ್ಯ ಸಾಲ ಅಂತ ಸೊ ಒಂದು ಮೊದಲನೇ ವಿಧ ಸೊ ಇವಾಗ ಒಂದು ಬಾಗಿ ನೋಡ್ತಾ ಫಸ್ಟಿಗೆ ಆಂತರಿಕ ಸಾಲ ಏನು ಅಂದರೆ ಏನು ಅಂತ ನೋಡೋಣ ನಂತರ ಬಾಹ್ಯ ಸಾಲ ಅಂದರೆ ಏನು ಅಂತ ನಾವು ನೋಡೋಣ ಆಂತರಿಕ ಸಾಲ ಅಂದರೆ ದೇಶದೊಂದಿಗೆ ಸರ್ಕಾರ ಏನು ಸಾಲವನ್ನು ಮಾಡಿರುತ್ತೆ ಸೊ ಅದಕ್ಕೆ ಆಂತರಿಕ ಸಾಲ ಅಂತ ಕರೆಯಲಾಗುತ್ತೆ ಅಂದರೆ ಸರ್ಕಾರ ಈ ಸಾಲವನ್ನು ಬ್ಯಾಂಕ್ಗಳು ವ್ಯಕ್ತಿಗಳು ವ್ಯಾಪಾರ ಸಂಸ್ಥೆಗಳು ಮತ್ತು ಇತರ ಆಂತರಿಕ ಮೂಲಗಳಿಂದ ಎರವಲು ಪಡ್ಕೊಡುತ್ತೆ ಅಂದರೆ ಎರವಲು ಪಡ್ಕೊಳ್ಬೋದು ಸೊ ಇದನ್ನು ನಾವು ಆಂತರಿಕ ಸಾಲ ಅಂತ ಕರಿತೀವಿ ಬಾಹ್ಯ ಸಾಲ ಅಂದರೆ ಸರ್ಕಾರ ವಿದೇಶದಿಂದ ಅಥವಾ ಅಂತಾರಾಷ್ಟ್ರೀಯ ಸಾಲವನ್ನು ಬಾಹ್ಯ ಸಾಲ ಅಂತ ಕರಿತೀವಿ ಅಂದರೆ ವಿದೇಶದಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸಂಘ ಸಂಸ್ಥೆಗಳಿಂದ ಏನು ಸರ್ಕಾರ ಸಾಲ ತಗೊಳುತ್ತೆ ಅದನ್ನು ಬಾಹ್ಯ ಸಾಲ ಅಂತ ಕರೆಯಲಾಗುತ್ತೆ ಇವು ಅಭಿವೃದ್ಧಿ ಅಂದರೆ ಈ ರೀತಿಯ ಸಾಲಗಳು ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡುಗೆಯನ್ನು ನೀಡ್ತವೆ ಸೊ ಕೆಲವು ಅಂದರೆ ಇದು ಇದರಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ದ್ವಿಪಕ್ಷೀಯ ಸಾಲ ಆಮೇಲೆ ಬಹುಪಕ್ಷೀಯ ಸಾಲಗಳು ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅದು ಬರುತ್ತೆ ಆಮೇಲೆ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಬರುತ್ತೆ ಆಮೇಲೆ ಇದಕ್ಕೆ ಇನ್ನೂ ಇತ್ಯಾದಿ ಕಂಪನಿಗಳು ಬರುತ್ತೆ ಸೊ ಮೇಯ್ನಾಗಿ ನಾನಿಷ್ಟು ಹೇಳಿದ್ದೀನಿ ಆಂತರಿಕ ಮತ್ತು ಬಾಹ್ಯ ಸಾಲಕ್ಕೆ ನೀವು ಸಿಂಪಲ್ಲಾಗಿ ಏನಂದರೆ ದೇಶ ದೇಶದೊಳಗಡೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಅಥವಾ ಯಾವುದಾದ್ರೂ ಪ್ರಭಾವಿ ವ್ಯಕ್ತಿಗಳಿಂದ ಅಥವಾ ಯಾವುದಾದ್ರೂ ಬ್ಯಾಂಕಿಂದ ಸಾಲ ತೊಗೊಂಡ್ರೆ ಅದಕ್ಕೆ ಆಂತರಿಕ ಸಾಲ ಅಂತ ಕರೀತಾರೆ ಸೊ ಬಾಹ್ಯ ಸಾಲ ಅಂತ ಅಂದರೆ ನಮ್ಮ ದೇಶ ಐ ಎಮ್ ಎಫ್ ಅಥವಾ ಎ ಡಿ ಬಿ ವರ್ಲ್ಡ್ ಬ್ಯಾಂಕ್ ಈ ಥರ ಇನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಇರುತ್ತೆ ಸೊ ಇಲ್ಲಿ ಏನು ಸಾಲ ತೊಗೊಳುತ್ತೆ ಇದನ್ನು ಬಾಹ್ಯ ಸಾಲ ಅಂತ ಕರೆಯಲಾಗುತ್ತೆ ಸೊ ನಿಮಗೆ ವೇ ಇದೆ ಈಗ ಉತ್ಪಾದಕ ಮತ್ತು ಅನುತ್ಪಾದಕ ಸಾಲವನ್ನು ನೋಡೋಣ ಉತ್ಪಾದಕ ಮತ್ತು ಅನುಪಾದಕ ಸಾಲ ಅಂತಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ ಸರ್ಕಾರಕ್ಕೆ ಆದಾಯ ತರತಕ್ಕಂತಹ ಯಾವುದೇ ಯೋಜನೆಗಳಾಗಿರ್ಬೋದು ಸೊ ಅವುಗಳಿಗೆ ಸಾಲವನ್ನು ನೀಡಿದರೆ ಅದನ್ನು ನಾವು ಉತ್ಪಾದಕ ಸಾಲ ಅಂತ ಕರಿತೀವಿ ಸೊ ಅಂದರೆ ಅವರು ಪ್ರಕೃತಿಯಲ್ಲಿ ಸ್ವಯಂ ದ್ರವೀಕರಣ ಕೊಡ್ತಾರೆ ಉದಾಹರಣೆಗೆ ನೀರಾವರಿ ವಿದ್ಯುತ್ ಯೋಜನೆಗಳು ಆಮೇಲೆ ಮೂಲ ಸೌಕರ್ಯ ಇತ್ಯಾದಿ ಸೊ ಇವುಗಳಿಗೆಲ್ಲ ಸಾರಿ ಇವುಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಸೊ ಇಂತಹ ಯೋಜನೆಗಳಿಗೆ ಸರ್ಕಾರ ಏನಾದರೂ ಸಾಲವನ್ನು ನೀಡಿದರೆ ಅದನ್ನು ಉತ್ಪಾದಕ ಸಾಲ ಅಂತ ಕರೆಯಲಾಗುತ್ತೆ ಆಮೇಲೆ ಅನುತ್ಪಾದಕ ಸಾಲ ಅಂತ ಅಂತಂದರೆ ಸಾಲಗಳು ಸಮುದಾಯದ ಮೇಲೆ ನಿವ್ಳ ಹೊರೆಯನ್ನು ಅಂದರೆ ನಿವ್ಳ ಹೊರೆ ಆಗಿದ್ದಾಗ ಸೊ ಅಂತಹ ಸಾಲವನ್ನು ಅನುತ್ಪಾದಕ ಸಾಲ ಅಂತ ಕರಿತೀವಿ ಅಂದರೆ ಯಾವುದಾದ್ರೂ ಒಂದು ಸಮುದಾಯದ ಮೇಲೆ ಸಾಲಗಳು ನಿವ್ಳ ಹೊರೆಯಾಗಿರ್ತವೆ ಸೊ ಆ ಸಮಯದಲ್ಲಿ ಅವುಗಳನ್ನು ಅನುತ್ಪಾದಕ ಸಾಲ ಅಂತ ಕರಿತೀವಿ ಸೊ ಈ ಸಂದರ್ಭದಲ್ಲಿ ಸರ್ಕಾರವು ಸೇವೆ ಮತ್ತು ಮರುಪಾವತಿಗಾಗಿ ಹೆಚ್ಚುವರಿ ತೆರಿಗೆಯನ್ನು ವಿಧಿಸುತ್ತದೆ ಸೊ ಸೇವೆ ಮತ್ತು ಮರುಪಾವತಿಗೆ ಸರ್ಕಾರ ಈ ಟೈಮ್ನಲ್ಲಿ ಹೆಚ್ಚುವರಿ ಟ್ಯಾಕ್ಸನ್ನು ಒದಗಿಸುತ್ತೆ ಅಂತ ನಾವು ಹೇಳಬಹುದು ಈಗ ನಾವು ಕಡ್ಡಾಯ ಮತ್ತು ಸ್ವಯಂ ಪ್ರೇರಿತ ಸಾಲದ ಬಗ್ಗೆ ತಿಳ್ಕೊಳ್ಳೋಣ ಸೊ ಕಡ್ಡಾಯ ಸಾಲ ಅಂತಂದರೆ ಸರ್ಕಾರ ಏನು ಮಾಡುತ್ತೆ ದಬ್ಬಾಳಿಕೆ ವಿಧಾನವನ್ನು ಬಳಸ್ಕೊಂಡು ಸೊ ಸಾರ್ವಜನಿಕರಿಂದ ಎರವಲು ಪಡೆದುಕೊಳ್ಳುವಂತಹ ಸಾಲವನ್ನು ಸೊ ದಬ್ಬಾಳಿಕೆಯ ಸಾಲ ಅಂತ ನಾವು ಕರಿತೀವಿ ಅಂದರೆ ದಬ್ಬಾಳಿಕೆಯ ವಿಧಾನವನ್ನು ಬಳಸಿಕೊಂಡು ಸರ್ಕಾರವು ಸಾರ್ವಜನಿಕರಿಂದ ಎರವಲು ಪಡೆಯುವುದರಿಂದ ಪಡೆದ ಸಾಲಗಳನ್ನು ಕಡ್ಡಾಯ ಸಾಲ ಅಂತ ಕರೆಯಲಾಗುತ್ತೆ ಸೊ ಇದಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ನಾವೆಲ್ಲರೂ ಯಂತ್ರ ಕಟ್ತೀವಿ ಪಬ್ಲಿಕ್ಸ್ ತೆರಿಗೆ ಕಟ್ತಾರೆ ಅದು ಆಗುತ್ತೆ ಅಂದರೆ ಸಾರ್ವಜನಿಕರು ಪಾವತಿಸುವ ತೆರಿಗೆಗಳು ಸೊ ಟ್ಯಾಕ್ಸಸ್ ಏನು ಕಟ್ತಾರೆ ಅದಾಗುತ್ತೆ ಆಮೇಲೆ ಸ್ವಯಂ ಪ್ರೇರಿತ ಸಾಲ ಸ್ವಯಂ ಪ್ರೇರಿತ ಸಾಲ ಅಂದರೆ ಸೊ ಸಾರ್ವಜನಿಕರು ಮತ್ತು ವಾಣಿಜ್ಯ ಬ್ಯಾಂಕುಗಳಂತಹ ಸಂಸ್ಥೆಗಳು ಸ್ವಯಂ ಪ್ರೇರಿತ ಸಾಲ ಎಂದು ಕರೆಯಲ್ಪಡುವ ಸರ್ಕಾರಿ ಸಾಲಗಳು ನೀಡುವ ಭದ್ರತೆಗಳಿಗೆ ಚಂದಾದಾರರಾಗಬಹುದು ಅಂದರೆ ಸರ್ಕಾರಿ ಸಾಲಗಳು ಏನು ಭದ್ರತೆ ನೀಡುತ್ತೆ ಅವುಗಳಿಗೆ ಚಂದ ಸೊ ಸಾರ್ವಜನಿಕರು ಮತ್ತು ವಾಣಿಜ್ಯ ಬ್ಯಾಂಕು ಬ್ಯಾಂಕುಗಳಂತಹ ಸಂಸ್ಥೆಗಳು ಸ್ವಯಂ ಪ್ರೇರಿತ ಸಾಲ ಅಂತ ಏನು ಕರೆದುಕೊಳ್ಳುತ್ತೆ ಸೊ ಅಂತಹ ಸರ್ಕಾರಿ ಸಾಲಗಳು ನೀಡುವ ಭದ್ರತೆಗಳಿಗೆ ಚಂದಾದಾರರು ಅಂದರೆ ವಿಟ್ನೆಸ್ ಅಂತ ಹೇಳ್ತಾರೆ ಸೊ ಅದನ್ನು ಆಗಬಹುದು ಸೊ ಇದು ಸ್ವಯಂ ಪ್ರೇರಿತ ಸಾಲ ಇದಕ್ಕೆ ಪಬ್ಲಿಕ್ ಡೆಪ್ಟ್ ಅಂದರೆ ಸಾರ್ವಜನಿಕ ಸಾಲ ಎಕ್ಸಾಂಪಲ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇವಾಗ ಟೈಪ್ಸಲ್ಲಿ ಕೊನೆಯ ಒಂದು ಟೈಪ್ಸ್ ಅಂದರೆ ಸಾರ್ವಜನಿಕದ ಸಾಲದ ವಿಧಗಳಲ್ಲಿ ಕೊನೆಯ ಒಂದು ಭಾಗ ಸಾರಿ ಕೊನೆಯ ಒಂದು ವಿಧ ಅಂದರೆ ನಾಲ್ಕನೇ ವಿಧ ರಿಡಿಮ್ ಮಾಡಬಹುದಾದ ಮತ್ತು ಮರುಪಾವತಿಸಲಾಗದ ಸಾಲ ರಿಡಿಮ್ ಮಾಡಲಾಗದ ಮತ್ತು ಮರುಪಾವತಿಸಲಾಗದ ಸಾಲ ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಸೊ ದಯವಿಟ್ಟು ಎಲ್ಲರು ಇದನ್ನು ಓದ್ಕೊಳ್ಳಿ ನಿಗದಿತ ಅವಧಿಯ ನಂತರ ಸರ್ಕಾರ ಮರುಪಾವತಿ ಮಾಡುವ ಸಾಲವನ್ನು ರಿಡೀಮ್ ಮಾಡಬಹುದಾದ ಸಾಲ ಅಂತ ಕರಿತೀವಿ ಅಂದರೆ ಒಂದು ಅವಧಿಯ ನಂತರ ಸರ್ಕಾರ ಇದನ್ನು ಮರುಪಾವತಿ ಮಾಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲೋನ್ ತೊಗೊಂಡಿರುತ್ತೆ ಗೋರ್ಮೆಂಟ್ ಅದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಒಂದು ಲೋನ್ ತೊಗೊಂಡಿದರೆ ಸೊ ಅದನ್ನು ಇಂತಿಷ್ಟು ದಿನಗಳ ನಂತರ ಕೊಡಬೇಕು ಅಂತ ಇರುತ್ತೆ ಸೊ ಅಷ್ಟು ದಿನಗಳ ಆದಮೇಲೆ ಅದೇ ದಿನಕ್ಕೆ ಕೊಡುತ್ತೆ ವಾಪಸ್ ರಿಟರ್ನ್ ಸೊ ಅಂತಹ ಸಾಲವನ್ನು ರಿಡೀಮ್ ಮಾಡಬಹುದಾದ ಸಾಲ ಅಂತ ಕರೆಯಲಾಗುತ್ತೆ ಸಾರ್ವಜನಿಕರ ಭದ್ರತೆಗಳನ್ನು ಮಾರಾಟ ಮಾಡಲು ಸರ್ಕಾರ ಅವರಿಂದ ಹಣವನ್ನು ಎರವಲು ಪಡೆಯುತ್ತದೆ ಸೊ ಪಬ್ಲಿಕ್ ಸೆಕ್ಯೂರಿಟಿ ಸೇಲ್ ಅದು ನಾನು ಮುಂದೆ ಡೀಪ್ ಆಗಿ ಹೇಳೋವಾಗ ಹೇಳ್ತೀನಿ ಸೊ ಇವಾಗ ಇಷ್ಟು ಗೊತ್ತಿದ್ರೆ ಸಾಕು ಸಾರ್ವಜನಿಕ ಭದ್ರತೆಯನ್ನು ಮಾರಾಟ ಮಾಡಲು ಸೊ ಸರ್ಕಾರವು ಅವರಿಂದ ಹಣವನ್ನು ಎರವಲು ಪಡೆದುಕೊಳ್ಳುತ್ತೆ ಅಂದರೆ ಸರ್ಕಾರ ಇವಾಗ ಐ ಎಮ್ ಎಫ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಖಾಸಗಿ ಸಂಘ ಸಂಸ್ಥೆಗಳಾಗಿರ್ಬೋದು ಇಲ್ಲಿಂದ ಹಣ ಏನು ಎರವಲ್ ಪಡೆದುಕೊಳ್ಳುತ್ತೆ ಸೊ ಇದನ್ನು ಅಂದರೆ ಸರ್ಕಾರವು ಅದರಿಂದ ಹಣ ಪಡೆದುಕೊಳ್ಳುತ್ತೆ ಸೊ ಯಾವುದಕ್ಕಂತ ಅಂದರೆ ಸಾರ್ವಜನಿಕ ಭದ್ರತೆಯನ್ನು ಮಾರಾಟ ಮಾಡೋದಕ್ಕೆ ಸೊ ಆಮೇಲೆ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಇದು ರಿಸ್ಟ್ರಿಕ್ಷನ್ ಇರಲ್ಲ ಅನ್ರಿಸ್ಟ್ರಿಕ್ಟೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸಾಲದ ಬಡ್ಡಿಯನ್ನು ಅನಿಯಮಿತವಾಗಿ ಪಾವತಿಸಲಾಗುತ್ತದೆ ಅಂದರೆ ಗೌರ್ಮೆಂಟ್ ಏನಿರುತ್ತೆ ಸಾಲ ತೊಗೊಂಡಿರುತ್ತೆ ಸೊ ಇದಕ್ಕೆ ಅನಿಯಮಿತವಾಗಿ ಬಡ್ಡಿಯನ್ನು ಪಾವತಿ ಮಾಡುತ್ತೆ ಇದು ರೆಡಿಮ್ ಮಾಡಬಹುದಾದ ಸಾಲ ಆಮೇಲೆ ಇವಾಗ ಮರುಪಾವತಿಸಲಾಗದ ಸಾಲ ಸೊ ಇಂತಹ ಸಾಲ ಇನ್ ಇದುವರೆಗೂ ರಿಪೋರ್ಟ್ ಆಗಿಲ್ಲ ಸರ್ಕಾರದ ಕಡೆಯಿಂದ ಬಟ್ ನಾವು ಸ್ಟಡೀಸ್ಗೆ ಇರೋದರಿಂದ ಓದಲೇಬೇಕಾಗುತ್ತೆ ಸರ್ಕಾರದಿಂದ ಮರುಪಾವತಿಯ ಭರವಸೆಯ ದಿನಾಂಕ ಏನಿರುತ್ತೆ ಸೊ ಅದು ನಿಗದಿಯಾಗಿರಲ್ಲ ಮರುಪಾವತಿ ದಿನಾಂಕವನ್ನು ಹೊಂದಿರದ ಸಾಲವನ್ನು ನಾವು ಮರುಪಾವತಿ ಮಾಡಲಾಗದ ಸಾಲ ಅಂತ ಕರಿತೀವಿ ಇದಕ್ಕೆ ಯಾವುದೇ ರೀತಿಯ ಡೇಟ್ ಸೆಟ್ ಆಗಿರೋದಿಲ್ಲ ಇದೇ ಇವತ್ತೇ ಕೊಡಬೇಕು ಇಷ್ಟು ದಿನದ ನಂತರವೇ ಕೊಡಬೇಕು ಅಥವಾ ಎಷ್ಟಿಷ್ಟೇ ಕೊಡಬೇಕು ಅಂತ ಡೇಟು ರಿಸ್ಟ್ರಿಕ್ಟ್ ಆಗಿರೋಲ್ಲ ಅನ್ರಿಸ್ಟ್ರಿಕ್ಟೆಡ್ ಡೇಟ್ ಇರುತ್ತೆ ಇದು ಸೊ ಸರ್ಕಾರ ಕೊಡ್ಬೋದು ಅಥವಾ ಕೊಡದೇನೂ ಇರಬಹುದು ಆದ್ದರಿಂದ ಪಾವತಿಸದ ಸಾರಿ ಆದ್ದರಿಂದ ಪಾವತಿಸಿದ ಬಡ್ಡಿಯ ಬಡ್ಡಿಯು ನಿಯಮಿತವಾಗಿರಬಹುದು ಅಂದರೆ ಇದರ ಒಂದು ಇಂಟ್ರೆಸ್ಟ್ ಏನಿರುತ್ತೆ ರೆಸ್ಟ್ರಿಕ್ಷೆಡ್ ರೆಸ್ಟ್ರಿಕ್ಟೆಡ್ ಇರುತ್ತೆ ಇಷ್ಟೇ ಬಡ್ಡಿಯನ್ನು ಕಟ್ಟಬೇಕು ಅಂತ ಸೊ ಬಟ್ ನಾನು ಮುಂಚೆನೇ ಹೇಳಿದಾಗೆ ಇಂತಹ ಸಾಲಗಳ ಸರ್ಕಾರದಿಂದ ವರದಿಯಾಗಿಲ್ಲ ಅಂತ ಹೇಳ್ಬೋದು ಸೊ ಇದೊಂದು ಖುಷಿ ವಿಚಾರ ಯಾಕಂದರೆ ಸರ್ಕಾರ ಲೋನ್ ತಗೊಂಡ್ರೆ ವಾಪಸ್ ಕೊಡುತ್ತೆ ಅನ್ನೋದು ಖಾತ್ರಿ ಇರೋಲ್ಲ ಈ ಒಂದು ವಿಧಾನದಲ್ಲಿ ಸೊ ಅಂತಹದ್ದು ಇದುವರೆಗೂ ರಿಪೋರ್ಟ್ ಆಗಿಲ್ಲ ಆಗೋದು ಬೇಡ ಅಂತ ನಾವು ಅಂದ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾವು ಸಾರ್ವಜನಿಕ ಸಾಲದ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲು ಸೊ ದಯವಿಟ್ಟು ಇದು ತುಂಬ ಈಸಿ ಇದೆ ಬನ್ನಿ ನೋಡೋಣ ಇದು ಸರ್ಕಾರದ ಸಾಲವನ್ನು ನಿಯಂತ್ರಿಸುವ ವಿಧಾನವನ್ನು ಸ್ಥಾಪ ಸ್ಥಾಪಿಸುವ ಮತ್ತು ಕಾರ್ಯಗತಗೊಳಿಸುವ ಪ್ರಕ್ರಿಯೆ ಆಗಿದೆ ಈ ಪ್ರಕ್ರಿಯೆಯು ಸರ್ಕಾರವು ನಿಗದಿಪಡಿಸಿದ ಯಾವುದೇ ಇತರ ಸಾರ್ವಭೌಮ ಸಾಲ ನಿರ್ವಹಣಾ ಗುರಿಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತೆ ಈ ಗುರಿಗಳಲ್ಲಿ ಕೆಲವು ಸರ್ಕಾರಿ ಭದ್ರತೆಗಳಿಗೆ ಸಮರ್ಥ ಮಾರುಕಟ್ಟೆಯನ್ನು ನಿರ್ವಹಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಅವರ ಸಾರ್ವಜನಿಕ ಸಾಲದಲ್ಲಿನ ಬೆಳವಣಿಗೆಯ ದರವು ಮೂಲಭೂತ ಸಮರ್ಥನೀಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಶ್ರಮಿಸಬೇಕು ಇದು ವಿಶಾಲವಾದ ಸ್ಥೂಲ ಅರ್ಥಶಾಸ್ತ್ರ ಸಂದರ್ಭದಿಂದ ಪಡೆದ ಸಾರ್ವಜನಿಕ ನೀತಿಯಾಗಿದೆ ವೆಚ್ಚ ಮತ್ತು ಅಪಾಯದ ಉದ್ದೇಶಗಳನ್ನು ಪೂರೈಸುವಾಗ ಇದು ನಂತರದ ಸಂದರ್ಭಗಳಲ್ಲಿ ವ್ಯಾಪಕ ಶ್ರೇಣಿಯ ಅಡಿಯಲ್ಲಿ ಸೇವೆ ಸಲ್ಲಿಸಬಹುದು ಅವರ ಸಾರ್ವಜನಿಕ ಸಾಲ ನಿರ್ವಹಣೆಯ ಗುಣಮಟ್ಟವನ್ನು ಬಲಪಡಿಸಲು ನೀತಿ ನಿರೂಪಣೆಗೆ ಸಹಾಯ ಮಾಡಲು ಕೆಲವು ಮಾರ್ಗಸೂಚಿಗಳನ್ನು ವಿನ್ಯಾಸಗೊಳಿಸಲಾಗಿದೆ ಈ ನೀತಿ ನಿರೂಪಣೆ ಈ ಸಾರಿ ಈ ನೀತಿ ನಿರೂಪಕರು ಅಂತಾರಾಷ್ಟ್ರೀಯ ಆರ್ಥಿಕ ಆಘಾತಗಳಿಗೆ ದೇಶದ ದುರ್ಬಲತೆಯನ್ನು ಕಡಿಮೆ ಮಾಡಲು ತಮ್ಮ ಸುಧಾರಣೆಗಳನ್ನು ಪರಿಗಣಿಸುತ್ತಾರೆ ದೇಶೀಯ ಮತ್ತು ಬಾಹ್ಯ ಸಾರ್ವಜನಿಕ ಸಾಲ ಮತ್ತು ಸರ್ಕಾರದ ಮೇಲಿನ ವ್ಯಾಪಕ ಶ್ರೇಣಿಯ ಹಣಕಾಸಿನ ಕ್ಲೈಮ್ಗಳನ್ನು ಒಳಗೊಂಡಂತೆ ಈ ಮಾರ್ಗಸೂಚಿಗಳಿಗೆ ಒಳಪಟ್ಟಿರುತ್ತದೆ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ವ್ಯಾಪಕ ಶ್ರೇಣಿಯ ದೇಶಗಳಿಗೆ ಅನ್ವಯವಾಗುವ ಸರಿ ಅನ್ವಯವಾಗುವ ತತ್ವಗಳು ಮುಖ್ಯವಾಗಿ ಈ ಮಾರ್ಗದರ್ಶಿಗಳ ಮೇಲೆ ಕೇಂದ್ರೀಕೃತವಾಗಿರುವೆ ಈ ನಿರ್ವಹಣಾ ವ್ಯವಸ್ಥೆಯ ಏಕೈಕ ಉದ್ದೇಶವೆಂದರೆ ಕೇಂದ್ರ ಸರ್ಕಾರವು ನಿಯಂತ್ರಣವನ್ನು ಚಲಾಯಿಸುವ ಮುಖ್ಯ ಆರ್ಥಿಕ ಬಿಕ್ಕಟ್ಟನ್ನು ಒಳಗೊಳ್ಳುವುದಾಗಿದೆ ಸೊ ಇವಾಗ ಸ್ವಚ್ಛ ಸಾಲ ಅಂದರೆ ಏನು ಅಂತ ನಾವು ನೋಡೋಣ ರಾಜ್ಯದಿಂದ ಭವಿಷ್ಯದ ಪಾವತಿಗಳಿಗೆ ಸರ್ಕಾರ ಸ್ವಚ್ಛ ಸಾಲದ ಭರವಸೆ ಆಗಿದೆ ಅಂತ ಹೇಳ್ಬೋದು ದೀರ್ಘಾವಧಿಯ ಭರವಸೆಗಳು ಮತ್ತು ಸಾಮಾಜಿಕ ಪಾವತಿಗಳನ್ನು ಸಾಮಾನ್ಯವಾಗಿ ಇದರಲ್ಲಿ ಸೇರಿಸಲಾಗುತ್ತೆ ಉದಾಹರಣೆಗೆ ಪಿಂಚಣಿ ಮತ್ತು ಆರೋಗ್ಯದ ವೆಚ್ಚಗಳು ಶಿಕ್ಷಣ ಅಥವಾ ರಕ್ಷಣೆಯಂತಹ ಇತರೆ ಖರ್ಚುಗಳನ್ನು ಸೇರಿಸಲಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅವುಗಳು ಹೆಚ್ಚಾಗಿ ಸರ್ಕಾರಿ ನೌಕರರು ಮತ್ತು ಗುತ್ತಿಗೆದಾರರಿಗೆ ನೀಡುವಂತಹ ಗುತ್ತಿಗೆದಾರರಿಗೆ ವಿನಿಮಯ ಆಧಾರದ ಮೇಲೆ ಪಾವತಿಸಲ್ಪಡುತ್ತವೆ ಅವುಗಳನ್ನು ನಿಖರವಾಗಿ ವೆಚ್ಚ ಮಾಡುವುದು ಕಷ್ಟ ಮತ್ತು ಈ ಸೂಚ್ಯ ಸಾಲದ ಮುಖ್ಯ ಸಮಸ್ಯೆ ಇದು ಇದಾಗಿರುತ್ತೆ ಭವಿಷ್ಯದ ಪಾವತಿಗಳ ಮೊತ್ತವು ಅವಲಂಬಿಸಿರುವ ಅಂಶಗಳ ಕಾರಣದಿಂದಾಗಿ ಇದು ಸಂಭವಿಸುತ್ತೆ ಭವಿಷ್ಯದ ಸಾಮಾಜಿಕ ವಿಮಾ ಸಾಮಾಜಿಕ ವಿಮಾ ಪಾವತಿಗಳಿಗಾಗಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರ ಕೆಲವು ದೇಶಗಳ ಸರ್ಕಾರಿ ಖಾತೆಯಲ್ಲಿ ಯಾವುದೇ ಹಣದ ನಿಗದಿಗಳ ನಿಗ ನಿಗದಿಗಳಿಲ್ಲ ಸರಿ ಯಾವುದೇ ಹಣದ ನಿಧಿಗಳಿಲ್ಲ ಉಳಿತಾಯ ಮತ್ತು ಹೂಡಿಕೆಯನ್ನು ಒಳಗೊಂಡಿರುವ ವ್ಯವಸ್ಥೆಯನ್ನು ಪರ್ಯಾಯ ಸಾಮಾಜಿಕ ವಿಮಾ ತಂತ್ರವಾಗಿ ಸೇರಿಸಿಕೊಳ್ಳಬಹುದು ಸೊ ಇಲ್ಲಿಗೆ ಸಾರ್ವಜನಿಕ ಸಾಲ ಅನ್ನೋ ಒಂದು ಟಾಪಿಕ್ನ ನಾನು ಮುಗಿಸ್ತಾ ಇದ್ದೀನಿ ಪಬ್ಲಿಕ್ ಡೆಪ್ ಅನ್ನೋ ಒಂದು ಟಾಪಿಕ್ ಇಲ್ಲಿಗೆ ಮುಕ್ತಾಯವಾಗುತ್ತೆ ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ನಾವು ಮತ್ತೆ ಮುಂದಿನ ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್